ಅಂತ ಪರಿಸರ ಈಗ ಸ್ವಲ್ಪ ಅಷ್ಟೇ ನಮ್ಮ ಮಂಗಳೂರು ಚೇತರಿಸಿಕೊಳ್ತಿದೆ ಉದ್ಯಮ ಕ್ಷೇತ್ರದಲ್ಲಿ. ಆ ಅಷ್ಟರಲ್ಲಿ ಇವರು ಈ ತರ ಮಾಡಿದ್ರೆ ಪಾಪ ಅವರು ಅಷ್ಟೊಂದು ಬಂಡವಾಳ ಹಾಕಿ ಅವರು ಏನ್ ಮಾಡ್ಬೇಕಾಗ್ತದೆ? ಹೌದು ಸರಿ, ಈಗ ನೋಡಿ ಅವರು ಏನ ಸಹ ಇದ್ರೆ ಅದು ಅವರ ಮನೆಯವರು ನೋಡ್ತಾರೆ, ಇಲ್ಲದಿದ್ರೆ ಸಂಬಂಧಪಟ್ಟ ಅವರ ಪೋಷಕರಿದ್ದಾರೆ, ಕಾಲೇಜ್ಗಳಿದ್ದಾರೆ, ಅವರು ಕಠಿಣ ಕ್ರಮ ತೆಗೆದುಕೊಳ್ತಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಇದ್ದಾರೆ, ಅವರು ಕೂಡ ತೆಗೆದಿದ್ದಾರೆ. ಇವರು ಯಾರು ತೆಗೆದಿದ್ದಕ್ಕೆ ಅಂತ ಪ್ರಶ್ನೆ ಇರು. ಸರ್ಕಾರ ಇವರನ್ನು ಕಳಿಸಿದೆ ಅಂದ್ರೆ ನಮ್ಮ ಪ್ರಶ್ನೆ. ನೋಡಿ ಮೇಡಮ್, ನೋಡಿ ಇದೊಂದು ನಾನು ದೂರಿದ ಪ್ರಶ್ನೆ. ನಾನು ದೂರು ಕೊಡುವ, ಏನು ದೂರು ಕೊಡ್ಲಿಕ್ಕೆ ಏನು ಬರತದ ವಿಷಯ ಅಲ್ಲ. ಆದ್ರೆ ನೋಡಿ ಇಂಥದ್ದೆಲ್ಲ ಸುಮ್ಮ ಕೇಳ್ತಾ ಕೇಸ್ ಹಾಕಿ ಇವ್ರು ಮಾಡ್ಬೇಕು. ಯಾಕಂದ್ರೆ ನೋಡಿ ಮೊನ್ನೆ ಒಂದು ಸ್ಟೂಡೆಂಟ್ಗಳಿಗೆ ಒಂದು ವೈರಲ್ ಆಯಿತು ಕೆಲವು ಸ್ಟೂಡೆಂಟ್, ಅದನ್ನು ಇವರು ಸುಮ್ಮ ಕೇಸ್ ಇವರಿಂದ ದಾಖಲಿಸಿದ್ರು. ನೋಡಿ ಅಂಥವ್ರ ವಿರುದ್ಧ ಕಠಿಣವಾಗಿ ಕ್ರಮ, ಯಾರು ವಿಡಿಯೋ ಮಾಡಿದ್ದಾನೆ ಅವನ ವಿರುದ್ಧ ಕಠಿಣ ಕ್ರಮ ಆಗಬೇಕು. ಅದು ನಾವು ಅದರಲ್ಲಿ ಏನು ಮುಲಾಜಿ ಇಲ್ಲ, ಬಟ್ ಅದನ್ನು ಸುಮ್ಮನೆ ಇಲ್ಲದೆ ಅದನ್ನು ಜಾಸ್ತಿ ಅದನ್ನು ಪ್ರಚಾರಕ್ಕೆ ಮಾಡೋದಂತೂ ಸರಿಯಲ್ಲ. ಯಾಕಂದರೆ ಒಂದು ಹುಡುಗಿಯ ಬಾಳುಕುಡದಲ್ಲಿ ಅಡಗಿದೆ. ಯಾಕಂದರೆ ಇನ್ನು ಅವರ ಮನೆಯವರು ಆ ಹುಡುಗಿ ಪಾಪ ಕಾಲ ಹುಡುಗಿಯ ಮುಖ ಮಾತ್ರ ಅದರಲ್ಲಿ ಕಾಣ್ತಾ ಉಂಟು, ಬೇರೆಯವರು ಹುಡುಗರು ಯಾರಿಲ್ಲ. ಹುಡುಗರ ವಿಡಿಯೋ ತೆಗೆದವರು ಯಾರು? ಅವನನ್ನು ಕರೆದಂತ ಇವತ್ತು ತೋರಿಸ್ಬೇಕಲ್ಲ, ಆ ಪುಣ್ಯಾತ್ಮನನ್ನು ಸಹ ತೋರಿಸ್ಬೇಕಲ್ಲ. ಹೌದು, ಈ ಘಟನೆ ಬಗ್ಗೆ ನಾವು ಕೊಡ್ತೇವೆ, ಮತ್ತೆ ಕೊಟ್ಟು ನಾವು ಅದೇ ಅವರಷ್ಟಕ್ಕೆ ಇದು ತೆಗಿಬೇಕು. ಯಾಕಂದ್ರೆ ಇದು ದೊಡ್ಡ ಸೀರಿಯಸ್ ಇಶ್ಯೂ ಇದು. ನಾವು ಕೊಡೋದಂತಲ್ಲ, ನಾವು ಕೊಡೋ ತನಕ ಅವ್ರ ಕಾಯೋದಲ್ಲ. ಅವರ ಇಮಿಡಿಯೇಟ್ ಆಗಿ ಅವರನ್ನು ಬಂಧಿಸಬೇಕಷ್ಟೇ, ಬಂಧಿಸಿ ಕಠಿಣ ಕ್ರಮ ತನಿಖೆ ಮಾಡಲಿ. ಅವರು ಯಾರು ಕಳಿಸಿದ್ದು, ಯಾಕೆ ಕಳಿಸಿದ್ದು, ಇವರನ್ನು ಹೋಗ್ಲಿಕ್ಕೆ ಹೇಳಿದವರು ಯಾರು? ಇವರು ಪೊಲೀಸ್ ಇವರು ಅಲ್ಲ, ಸಿ ಐ ಡಿ ಅವರ. ಹೌದು ಮೇಡಮ್, ಈಗ ಹೊರಗೆ ಬಂದು ಬರ್ಲಿಕ್ಕೆ, ಹೊರಗೆ ಕಲಿಸ್ಲಿಕ್ಕೆ ಇವರು ಯಾರು ಹೇಳುವವರು ಯಾರು ಅಂತ ನಾನು ಹೇಳುದು. ಈಗ ಅವರು ಹೊರಗೆ ಬಂದದಕ್ಕೆಲ್ಲ ಇಷ್ಟು ದೊಡ್ಡ ನ್ಯೂಸ್ ಆದದ್ದು? ಇಲ್ಲದ್ರೆ ಆಗ್ತಿತ್ತಾ? ಇವರು ಡೈರೆಕ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳ್ತಿದ್ರೆ ಇದು ನ್ಯೂಸ್ ಆಗ್ತಿಲ್ಲಲ್ಲ. ಈಗ ನಮ್ಮ ಪ್ರಶ್ನೆ ಇರುವುದು, ಇವರ ದಿಸೆಯಿಂದ ನಮ್ಮ ಜಿಲ್ಲೆಗೆ ಕೆಟ್ಟ ಹೆಸರು. ಯಾರ ಮೂರ್ನಾಲ್ಕು ಬೇಡ ಕೆಲಸ ಇಲ್ಲದವ್ರು ಮಾಡ್ತಾರೆ, ನಮ್ಮ ಇಡೀ ಜಿಲ್ಲೆಗೆ ನಾವು ಅದನ್ನು ಕಳಕ ಹೋಗ್ಬೇಕು. ನಾವು ಮಾತ್ರ ಅಲ್ಲ, ನೀವು ಕೂಡ, ನೀವು ಕೂಡ ಮಂಗಳೂರಿನವರು ಇರುವವರು, ನಿಮಗೆ ಕೂಡ, ನಾವು ಎಲ್ಲರಿಗೂ ಕೂಡ ಕಲಂಕ. ನಿಮ್ಮ ಪ್ರಕಾರ ಕಾಲೇಜ್ ಸ್ಟೂಡೆಂಟ್ಸ್ ಪಬ್ಲಿಕ್ ಹೋಗೋದು ತಪ್ಪಲ್ಲ? ತಪ್ಪಲ್ಲ ಅಂತ ನಾನು ಹೇಳುದಿಲ್ಲ. ಅದು ಅವರಿಗೆ ಬಿಟ್ಟ ವಿಚಾರ. ಇನ್ ಕೇಸ್ ಅಲ್ಲಿ ಏನಾದ್ರೂ ಕೆಟ್ಟದಾಗಿ ನಡೀತಾ ಇದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಉಂಟಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ, ಅದು ಅವ್ರಿಗೆ ನೋಡ್ಬೇಕಲ್ಲ ಮೇಡಮ್. ಮನೆಗೆ ಈಗ ಕಾಲೇಜ್ ಮುಗಿಸಿ ಮಗಳು ಬರ್ತಾರ ಅಲ್ಲ, ಮಗ ಬರ್ತಾನೆ ಅಂತ ಅವ್ರು ನೋಡ್ಬೇಕು.